ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ನನ್ನ ಎಂಗೇಜ್ಮೆಂಟ್ ಅಲ್ವಾ, ಈ ತರ ಮುಖ ಹಚ್ಕೊಂಡಿದ್ರೆ ಒಂದ್ ಚೂರು ಚೆನ್ನಾಗಿರಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತ ಲಕಲಕ ಅಂತ ಇರ್ಬೇಕು. ಹೆಂಗೋ ನಿನ್ ಎರಡೇ ಮಗಳನ್ನು ಸಾಗಾಗ್ತಾ ಇದೀಯ, ನಿನ್ ಮನೇಲಿ ಜಗಳ ಆಡೋದಕ್ಕೆ ಇಬ್ಬರೇ ಇರೋದು, ಇಂಥ ಖುಷಿ ಸಂದರ್ಭದಲ್ಲಿ ನೀನ್ ನನಗೆ ಬೈತಿದ್ಯಲ್ಲ ಬರೀ. ಏ ಅದಿತಿ, ನಿನ್ಗೆ ಬಿಡ್ಬೇಕು. ಯಾಕಮ್ಮ ನನಗೆ ಯಾಕೆ ಬಿಡ್ತೀಯ? ಬಿಡೋದಾದ್ರೆ ಇವಳಿಗ್ ಬಿಡು, ಇವಳೇ ಸೀನಿಯರು. ಇನ್ನ ಸ್ವಲ್ಪ ದಿನದಲ್ಲಿ ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋದ್ರೆ ಗಂಡನ ಮನೇಲಿ ಹೊಡೆಯೋರು ಯಾರು ಇಲ್ಲ. ಇವಾಗ್ಲೇ ಖರ್ಚಿಗೆ ಸ್ವಲ್ಪ ಕೊಡು, ತಿನ್ಕೊಂಡು ಹೋಗ್ತಾಳೆ. ಅಮ್ಮ ಇದ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡ್ದ್ಯಾ ನಿನ್ ಮೂರನೇ ಮಗಳನ್ನ ಎಷ್ಟು ತರಲೆ ಮಾಡ್ತಾಳೆ ಅಂತ. ಇವತ್ ನಿನ್ ಮೂಡ್ ಕೂಡ ಇದೇ ತರ ಇರ್ಬೇಕು, ಮುಖ ಉದಿಸ್ಕೊಂಡಿರ್ಬಾರ್ದು. ಆಯ್ತಾ ಅಮ್ಮ? ಹೋಗಮ್ಮ, ಬೇಗ ರೆಡಿ ಆಗು, ನಮ್ ಗಂಡ್ ಬರೋ ಅಷ್ಟೊತ್ತಿಗೆ ನೀನ್ ರೆಡಿ ಆಗಿರ್ಬೇಕು. ಸರಿ ಅಜ್ಜಿ. ಅಚ್ಚರಿ, ನನ್ಗೋಸ್ಕರ ಹುಟ್ಟಿರೋ ಗಂಡ್ ಪ್ರಾಣಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಹಾಕ್ತೀನಿ ನೋಡು, ಇದೇನೆ ನಿನ್ ಭಾಷೆ? ಆ ಪ್ರಾಣಿನೂ ಇಲ್ಲೇ ಎಲ್ಲೋ ಇದೆ, ಚಿಂತೆ ಮಾಡ್ಬೇಡ, ಆ ಪ್ರಾಣಿನ ನಿನಗೆ ಗಂಟಾಕ್ತೀವಿ. ಮೊದ್ಲು ಹೋಗಿ ನೀನ್ ರೆಡಿ ಆಗು, ಮದ್ವೆ ಆದ್ಮೇಲೆ ಹಗಲು ರಾತ್ರಿ ಆ ಪ್ರಾಣಿ ಮುಖಾನೇ ನೀನ್ ನೋಡ್ಬೇಕಾಗತ್ತೆ. ಅಗ್ರಜಿಂಗ್ ನಾವ್ ಈಗ ಬಂದ್ವಿ, ಲೇಟ್ ಆಗೆಲ್ಲ ಬಂದ್ವಿ ಅಂತ ಗೊತ್ತಾದ್ರೆ ಟೆನ್ಷನ್ ಮಾಡ್ಕೊಳ್ತಾನೆ. ಅವ್ನ್ ಬರೋಷ್ಟಲ್ಲಿ ನಾವೆಲ್ಲ ನೀಟಾಗಿ ರೆಡಿ ಆಗಿ ಜಿಗಿ 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 ಅಂತ ಹೊಳಿತಾ ಇರ್ಬೇಕು. ಬನ್ನಿ ಬನ್ನಿ ನೋಡಿ, ಎಲ್ಲಾರು ರೆಡಿ ಆಗ್ಬಿಡಿ ಬನ್ನಿ ಅಂತಿ. ಒಂದ್ ನಿಮಿಷ, ಹುಡುಗರ ರೂಮ್ ಆ ಕಡೆ ಇದೆ. ನೀವು ಹೋಗಿ ರೆಡಿ ಆಗ್ಬಿಡಿ. ಸೀರೆ ಅಂತೂ ಮರ್ತು ಬಂದಿದ್ದೆ, ನಿಶ್ಚಿತಾರ್ಥದ ಉಂಗ್ರ ಅಲ್ಲೇ. ತಾಳಿ ತರ ಹಾಕೊಂಡಿದ್ಯಲ್ಲ ಅಮ್ಮ, ಮದ್ವೆ ಆದವ್ರಿಗೆ ತಾಳಿ ಹೇಗೋ, ಮದ್ವೆ ಆಗಕ್ ರೆಡಿ ಆಗಿರೋರ್ಗು ಇದು ತಾಳಿ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.